ಆಮೇಲೆ ಯಾವತ್ತು ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದು ಏನಾದ್ರೆ ಹೀರೋ ಅದು ಎಲ್ಲರೂ ಹೇಳಿದ್ರು ನೀವು ಕ್ರೇಜಿ ಸ್ಟಾರ್ ಆದ್ರಿ ಅದು ಇದೆ. ನಾನು ಕ್ರೇಜಿ ಸ್ಟಾರ್ ಆಗಿದ್ದು ಇಲ್ಲ ಏನೇ ಸ್ಟಾರ್ ಆಗಿದ್ರು ಕೂಡ ಎಲ್ಲ ಇವ್ರುಗಳಿಂದನೇ. ಇವ್ರುಗಳೇ ನಮ್ಮನ್ನ ಸ್ಟಾರ್ ಮಾಡೋದು ಯಾವಾಗ್ಲಂದ್ರೆ ನಮ್ಮ ಅಕ್ಕಪಕ್ಕ ಆಕ್ಟ್ ಮಾಡೋ ಕ್ಯಾರೆಕ್ಟರ್ಸೇ ನಮ್ಮನ್ನ ಸ್ಟಾರ್ಸ್ ಮಾಡೋದು. ಅವ್ರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಅವ್ರಿಗೆ ಕೊಡೋ ಪಾತ್ರದಿಂದನೇ, ಅವ್ರು ಕೂಡ ಇದರಿಂದನೇ ನಾವುಗಳು ಯಾವತ್ತೂ ಸ್ಟಾರ್ ಆಗಿರೋದೆ ಹೊರತು ಒಬ್ಬ ಹೀರೋ ಯಾವತ್ತೂ ತಾನಾಗಿ ಹೀರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಫಸ್ಟ್ ಸಿನಿಮಾ ಮಾಡೋದಾಗಿಂದಲೂ ಕೂಡ ನಾನು ಫಸ್ಟ್ ಪ್ರೇಮ ಲೋಕ ಮಾಡಿದಾಗ ನಾನು ಏನಾದರೂ ಅವತ್ತಿಂದ ಏನಾದರೂ ಒಂದು ಸ್ಟಾರ್ ಅಂತ ನೀವು ನನಗೆ ಒಂದು ಕ್ರೇಜಿ ಸ್ಟಾರ್ ಅಂತ ಪಟ್ಟ ಕೊಟ್ಟಿದ್ರೆ ಅವತ್ತು ಯಾರ್ಯಾರಿದ್ರು ಸಿನಿಮಾದಲ್ಲಿ, ಡಾಕ್ಟರ್ ವಿಷ್ಣುವರ್ಧನ್ ಇದ್ರು, ಅಂಬರೀಷ್ ಇದ್ದ, ಆಮೇಲೆ ನಮ್ಮ ಶ್ರೀನಾಥ್, ಲೋಕೇಶ್, ಪ್ರಭಾಕರ್ ಇವರೆಲ್ಲ ಸೇರಿ ನನ್ನ ಸ್ಟಾರ್ ಮಾಡಿದ್ರು. ಸಿಪಾಯಿ ಮಾಡೋದಕ್ಕಾದ್ರೆ ತಾರಮ್ಮ ಇದ್ರು, ರಂಗಾಯಣ ರಘು, ಸಾಧು ಕೋಕಿಲ ಎಲ್ಲರಿಗೆ. ಸಾಧು ಕೋಕಿಲ ಮೊನ್ನೆ ಕೂಡ ಫೋನ್ ಮಾಡಿದೆ, ನಾನು ಫೋನ್ ಮಾಡಿದ್ರೆ ಬರ್ತಾರೆ. ಸುಮ್ಮನೆ ಒಂದು ಫೋನ್ ಮಾಡ್ತೀನಿ, ಎಲ್ಲಿದ್ದೀರಾ, ನಾನು 5 ನಿಮಿಷ ಮಾತಾಡ್ಬೇಕು, 5 ನಿಮಿಷಕ್ಕೆ ನಮ್ಮ ಮನೇಲಿ ಇರ್ತಾರೆ. ಇದು ಅವರೆಲ್ಲ ನನ್ನ ಮೇಲಿಟ್ಟರು ಪ್ರೀತಿ, ಅದೇ ಪ್ರೀತಿನ ಅವರು ನನ್ನ ಮಕ್ಳಿಗೂ ಕೊಟ್ಟಿದ್ದಾರೆ ಇವತ್ತು. ಸೊ ಇದಕ್ಕಿಂತ ಏನು ಬೇಕು ಒಬ್ಬ ಸ್ಟಾರ್ಗೆ ಆಗಲಿ ಒಬ್ಬ ಆರ್ಟಿಸ್ಟ್ಗೆ. ನಾನು ಇವತ್ತಿಗೂ ಹೇಳ್ತೀನಿ ಮನು, ನೀನು ಸ್ಟಾರ್ ಅಲ್ಲ, ಯು ಆರ್ ನಾಟ್ ಎ ಸ್ಟಾರ್, ಯು ಆರ್ ಜಸ್ಟ್ ಎ ನ್ಯೂ ಕಮರ್ ಟು ದ ಇಂಡಸ್ಟ್ರಿ. ಹೊಸಬ ನೀನು, ನೀನು ಹೋಗಿ ಮುಂದಕ್ಕೆ, ಜನ ನಿನ್ನ ಸ್ಟಾರ್ ಮಾಡ್ತಾರೆ. ನಾವ್ಯಾವತ್ತು ಸ್ಟಾರ್ ಆಗಿ ಹೋಗ್ಲೇಬಾರ್ದು ಎಲ್ಲೋ. ಇವತ್ತಿಗೂ ನಾವೆಲ್ಲೂ ಸ್ಟಾರ್ ಆಗಿ ಹೋಗೋದಿಲ್ಲ. ನಾನು ಕ್ರೇಜಿ ಸ್ಟಾರ್ ಅಂದರೆ ಅದು ನೀವು ಕೊಟ್ಟಿರೋ ಪಟ್ಟ, ನಾನು ಹೋಗೋದು ಒಬ್ಬ ರವಿಚಂದ್ರನ ಈಶ್ವರಿ ಸಂಸ್ಥೆಯ ವಿರಾಸಮಿ ಮಗನಾಗೆ ಎಲ್ಲ ಕಡೆ ಹೋಗ್ತೀನಿ ಹೊರತು ನಾನು ಯಾವತ್ತು ಕ್ರೇಜಿ ಸ್ಟಾರ್ ಆಗಿ ಎಲ್ಲೂ ಹೋಗೂ ಇಲ್ಲ. ಇವತ್ತು ತುಂಬ ಸಂತೋಷ ಆಗಿದ್ದೇನು ಅಂದರೆ, ನಮ್ಮ ಶನಾಯಿ ತುಂಬ ವರ್ಷ ಆಯಿತು ನೋಡಿ, ನಾನು ಪ್ರೆಸ್ ಮೀಟ್ಗಳಿಗೆಲ್ಲ ಬರೋದೇ ಇಲ್ಲ. ನಿಮ್ಮೊಂದು ಕಂಗ್ರಾಚುಲೇಷನ್ಸ್, ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದೀರಾ, ನಿಮ್ಮನ್ನು ಇವತ್ತು ನೋಡಿ ಸಂತೋಷ ಆಯಿತು, ನಮ್ಮ ವಾಸು ನೋಡಿದ್ರೆ ಸಂತೋಷ, ನಮ್ಮ ಕೇಶವ್ ಅವರು ಇವರೆಲ್ಲ ನಮ್ಮನ್ನು ಅವಾಗಿಂದ ಬೈಕೊಂಡು ಹೊಗಳ್ಕೊಂಡೇ ಕರ್ಕೊಂಬಂದಿರೋದು ಇಷ್ಟು ದೂರ. ಅವ್ರು ಬೈದಾಗಲೂ ಅಷ್ಟೇ ಪ್ರೀತಿ ತೋರಿಸಿರೋದು, ಅವ್ರು ಹೊಗಳ್ದಾಗಲೂ ಅಷ್ಟೇ ಪ್ರೀತಿ ತೋರಿಸಿರೋದು. ಬಯಸ್ಕೋಬೇಕು, ಹೊಗಳಿಸ್ಕೋಬೇಕು ಎಲ್ಲ. ನ್ಯೂಸ್ ಫಸ್ಟ್.